ನನ್ನ ಮೇನ್ ರಿಕ್ವೈರ್ಮೆಂಟ್ ಬಂದು ನನ್ನ ಫ್ಯಾಮಿಲಿ ಕಂಫರ್ಟಬಲ್ ಆಗಿ ಹೋಗಬೇಕು ಅಂತ ಹೇಳಿ ಆಕ್ಚುಲಿ ಫಸ್ಟ್ ಚಾಯ್ಸ್ ಇದು ಬಂದಿ ತುಂಬಾ ದೊಡ್ಡ ಗಾಡಿಗಳು ಸಿಟಿ ಓಡಿಸೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಸೈಜು ಹದ್ಮೂರ್ ಸಾವಿರ ಕೇಳಿದ್ರು ಚೇಂಜ್ ಎಂಟ ಅಷ್ಟೆ ನಾಬ್ ಮಾತ್ರ ಐವತ್ತು ಲಕ್ಷ ಗಾಡಿ ಏನ್ ಮಾಡಿದೆ ಅಂದ್ರೆ ಗಮ್ ತಗೊಂಡ್ ಅನ್ಸಿದ್ದಾರೆ ಎಷ್ಟಿದೆ ಮೇಂಟೆನೆನ್ಸ್ ಕಾಸ್ಟ್ ಇದ್ರಲ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತೀನಿ ನಮ್ಮ ಜೊತೆ ಒಂದು ಬಿಗ್ ಸಾಲಿಡ್ ಇಶ್ಯೂ ಇದೆ ಇಂಡಿಯಾದಲ್ಲಿ ಫೇಮಸ್ ಆಗಿರುವಂಥ ಫಾರ್ಚುನರ್ಗೆ ಕಾಂಪಿಟೇಷನ್ ಯಾವುದೇ ಕಾರಣ ಇಲ್ಲ ಬಟ್ ಲಾಸ್ಟ್ ತ್ರೀ ಇಯರ್ಸಿಂದ ಗ್ಲಾಸ್ಟರ್ ಒಂದು ಟಫ್ ಕಾಂಪಿಟೇಷನ್ ಅಂತ ಕೊಡ್ತಾ ಇದೆ ಬಿಕಾಸ್ ಫಾರ್ಚುನರಲ್ಲಿ ಏನೇನು ಮಿಸ್ಸಿಂಗ್ ಇದೆ ಫ್ಯೂಚರ್ ಲೋಡೆಡ್ ಆಗಿ ಈ ಎಮ್ ಜಿ ಇರ್ತಾ ಇದೆ ಬಿಕಾಸ್ ನಮಗೆ ಎಂಡೋರ್ ಇಲ್ಲ ಬೇರೆ ಯಾವ ಮ್ಯಾನುಫ್ಯಾಕ್ಚರ್ಸು ಆ ಸೆಗ್ಮೆಂಟಲ್ಲಿ ಮೀಟ್ ಮಾಡ್ತಾ ಇಲ್ಲ ಸೊ ಈ ವಿಡಿಯೋಲಿ ಏನು ಮಾಡ್ತೀವಿ ಅಂದ್ರೆ ಈ ಕಾರ್ನ ಡ್ರೈವ್ ಇಂಪ್ರೆಷನ್ ಹಾಗೆ ಈ ಕಾರ್ನ ಓನರ್ ಕೂಡ ಇದಾರೆ ನಮ್ಮ ಜೊತೆ ಸೊ ಅವ್ರ ಜೊತೆ ಮಾತಾಡಿ ಕಾರ್ನ ಓನರ್ಶಿಪ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ಸರ್ವಿಸ್ ಯಾವ ಥರ ಇದೆ ನೀವು ಫಾರ್ಚುನರ್ ಬಿಟ್ಟು ಈ ಕಾರ್ನ ತಗೋಬೇಕಂತ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ಓನರ್ ನ ಕರೆಯೋಣ ಪ್ರೋ ಬನ್ನಿ ಹಲೋ ಪ್ರದೀಪ್ ಹಲೋ ಥ್ಯಾಂಕ್ ಯು ಸೊ ಮಚ್ ಕಾರ್ ಬಗ್ಗೆ ಮಾತಾಡೋಕೆ ಮುಂಚೆ ಸೊ ನಿಮ್ ಬಗ್ಗೆ ಸ್ವಲ್ಪ ಹೇಳಿ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಹೆಸರು ಕಣ್ಣನ್ ಅಂತ ಸೊ ಐ ಹ್ಯಾವ್ ಮೈ ಓನ್ ಕಂಪ್ನಿ ಸಣ್ಣದೊಂದು ಚಿಕ್ಕ ಕಂಪ್ನಿ ಇಟ್ಕೊಂಡಿದ್ದೀನಿ ಇದು ಫಸ್ಟ್ ಕಾರ್ ಒಂದು ಫಸ್ಟ್ ಕಾರ್ ಅಂತ ಹೇಳಿದ್ರೆ ಸೆಕೆಂಡ್ ಕಾರ್ ಫಸ್ಟ್ ಕಾರ್ ಬಂದು ಹೊಂಡಾ ಸಿಟಿ ಇತ್ತು ಸೊ ಹೊಂಡಾ ಸಿಟಿ ಸಿ ಆರ್ ಬಿ ಅಂಡ್ ಅದು ಒಂದು ಮೇ ಬಿ ಐದು ವರ್ಷ ಕಂಟಿನ್ಯೂಸ್ ಓಡಿಸಿದ್ದೀನಿ ತುಂಬ ಒಳ್ಳೆ ಕಾರ್ ನೆಕ್ಸ್ಟ್ ಎಸ್ ಯು ವಿಗೆ ಹೋಗ್ಬೇಕು ಅನ್ನುವಾಗ ಆ್ಯಕ್ಚುಲಿ ಫಸ್ಟ್ ಚಾಯ್ಸ್ ಬಂದು ಎಕ್ಸ್ ಯು ಸೆವೆನ್ ಹಂಡ್ರೆಡ್ ಅನ್ಫಾರ್ಚುನೇಟ್ಲಿ ಏನೋ ಒಂದು ಅದು ಸಣ್ಣ ಸ್ಟೋರಿ ಅದು ಮಿಸ್ ಆಯಿತು ಇದು ಲೈಫ್ ಬಂತು ಬಟ್ ಐ ಗುಡ್ ಚಾಯ್ಸ್ ಒಳ್ಳೆ ಚಾಯ್ಸ್ ಬಿಕಾಸ್ ನಾನು ಕೇಳೋ ಫಸ್ಟ್ ಕ್ವೆಶನ್ ಅಂದ್ರೆ ತುಂಬಾ ಜನ ಈ ಸೆಗ್ಮೆಂಟ್ ಅಲ್ಲಿ ನಲ್ವತ್ತರಿಂದ ಐವತ್ತು ಲಕ್ಷ ಹೋಗ್ತಿದ್ದಾರೆ ಅಂದ್ರೆ ಡೈರೆಕ್ಟ್ ಫಾರ್ಚುನರ್ಗೆ ಹೋಗ್ತಾರೆ ಬಿಕಾಸ್ ಯು ಹ್ಯಾವ್ ದಿಸ್ ರಗ್ಗೆಡ್ ಫೀಲ್ ಅನ್ನೋದಿದೆ ಪ್ಲಸ್ ಆ ಪ್ರೆಸೆನ್ಸ್ ಅನ್ನೋದಿದೆ ಅಲ್ಲಿ ರೋಡ್ ಪ್ರೆಸೆನ್ಸ್ ಸೊ ಅದೊಂದೇ ಆಪ್ಷನ್ ಇದ್ದು ಬಟ್ ಸೊ ಅದನ್ನು ಸ್ವಲ್ಪ ಆಫ್ಸೆಟ್ ಮಾಡಿ ತುಂಬ ಜನ ಈಗ ಗ್ಲಾಸ್ಟರ್ಗೂ ಹೋಗ್ತಿದ್ದಾರೆ ಬಿಕಾಸ್ ನೀವು ಹೇಳಿ ಬಿಕಾಸ್ ಯಾಕೆ ಅಂತ ಬಿಕಾಸ್ ಈ ದಸ್ ಒನ್ ಥಿಂಗ್ ಇವಾಗ ಎಲ್ಲರೂ ಬಂದು ಫಾರ್ಚುನ್ ಓಡಿಸ್ಕೊಂಡು ಹೋಗಕ್ಕೆ ಹೋಗೋಕ್ಕಾಗಲ್ಲ ನನ್ನಂಥವ್ನು ಬಂದು ನ್ಯಾಚುರಲ್ ಲೈಫ್ ನನ್ನ ಮುಖ ನೋಡಿ ಹೆಂಗಿದೆ ಹೇಳಿ ನಾನು ಫಾರ್ಚುನ್ ಓಡಿಸ್ಕೊಂಡು ಹೋದರೆ ನೋಡೋರೆಲ್ಲ ತಿಳ್ಕೊಳೋದು ಬೇರೆ ಥರ ಸೊ ಸೊ ಪ್ರಾಪರ್ ಅಂತಾರೆ ನಾನು ಬಿಸ್ನೆಸ್ ಮ್ಯಾನ್ ಸ್ವಲ್ಪ ಒಂದು ಬೇಕಾಗಿತ್ತು ದ ಸೇಮ್ ಟೈಮ್ ಲುಕ್ ಡೀಸೆಂಟ್ ಆಸ್ ಲಕ್ಷೆಂಟ್ ಬಟ್ ಐ ನೀಡ್ ಕಾರ್ ಕಾರ್ ದೊಡ್ಡ ಫ್ಯಾಮಿಲಿ ಸ್ವಲ್ಪ ನಮ್ಮ 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 ಫ್ಯಾಮಿಲಿ ಇದ್ದಾರೆ ಸೊ ಅಟ್ಲೀಸ್ಟ್ ಒಂದು ಏಳು ಜನ ಕಂಫರ್ಟಬಲ್ ಆಗಿ ಹೋಗಬೇಕೆಂದ್ರೆ ಐ ಚೋಸ್ ಬ್ಲಾಸ್ಟರ್ ಇನ್ಫ್ಯಾಕ್ಟ್ ನಾನು ಹೇಳಬೇಕಂದ್ರೆ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಬುಕ್ ಮಾಡಿದ್ದೆ ಅಲ್ಲಿ ಮಹೇಂದ್ರದಲ್ಲಿ ರಾಜನಗರ ಮಹೇಂದ್ರದಲ್ಲಿ ಮಾಡಿದ್ದು ಇಮೇಲ್ ಬಂತು ಈ ಥರ ನಿಮ್ಮ ಕಾರ್ ರೆಡಿ ಇದೆ ಎಸ್ ಬಿ ಪ್ರಿಪೇರ್ ವಿತ್ ಆಲಿ ಅವರ ಡಾಕ್ಯುಮೆಂಟೇಷನ್ಸ್ ಕಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಕೊಡಿ ಅಂತೇಳಿ ಎಲ್ಲ ರೆಡಿ ಆಗಿ ಬ್ಯಾಂಕ್ ಲೋನ್ ಎಲ್ಲೂ ಅಪ್ರೂವ್ ಆಗಿ ನೆಕ್ಸ್ಟ್ ನಾನು ಹೇ ಡೆಲಿವರಿ ಕೊಡಿ ಅಪ್ರೂವಲ್ ಆಗಿದೆ ಅಂತ ಹೇಳಿದ ಮೇಲೆ ಅವರು ಸಿಂಪಲ್ ಆಗಿ ಹೇಳಿದ್ರು ಸರ್ ನಿಮ್ಮ ಕಾರ್ ಬಂದೇ ಇಲ್ಲ ಅಂತ ಬಟ್ ನನಗೆ ಇಮೇಲ್ ಇತ್ತು ರೆಡಿ ಇದೆ ಆ್ಯಂಡ್ ಇನ್ಫ್ಯಾಕ್ಟ್ ಅವರು ಅವ್ರ ರೆಪ್ರಸೆಂಟೇಟಿವ್ ಒಬ್ಬರನ್ನೇ ಹೇಳಿದ್ರು ನನಗೆ ಹತ್ರ ಲೋನ್ ಪ್ರಾಸೆಸ್ ಮಾಡಿ ಸರ್ ಲೋ ಲೋನ್ ಪ್ರಾಸೆಸ್ ಮಾಡಿ ಕೊಡಿ ದೆನ್ ದೇ ಗೇವ್ ಆಲ್ ದ ಇನ್ವಾರ್ಸಸ್ ಎಲ್ಲ ಕೊಟ್ಟು ನಾವು ಲೋನ್ ಪ್ರಾಸೆಸ್ ಮಾಡಿದ ಮೇಲೆ ಗಾಡಿ ಇಲ್ಲ ಅಂತ ಹೇಳಿದ್ರು ಇಮಿಡಿಯೇಟ್ ಏನು ಮಾಡಿದೆ ಕ್ಯಾನ್ಸಲ್ ಅಂತ ಅಲ್ಲಿ ಕ್ಯಾನ್ಸಲ್ ಮಾಡಿ ಸ್ಟ್ರೈಟ್ ನಾನು ಹೋಗಿದ್ದು ಬಂತಿ ನಾಲೇಜ್ ಗ್ಯಾರೇಜ್ ಓಕೆ ಅಲ್ಲಿ ಹೋದೆ ಬುಕ್ ಮಾಡಿದೆ ವಿತ್ ಇನ್ ಟೆನ್ ಡೇಸ್ ಕಾರ್ ನನ್ಗೆ ಕೊಟ್ಟರು ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಟಿಲ್ ಡೇ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಕಾರ್ ದ ಪರ್ಫಾರ್ಮೆನ್ಸ್ ಆಫ್ ದ ಕಾರ್ ಎಸ್ ಕಷ್ಟಗಳು ಇದೆ ಇಲ್ಲ ಅಂತ ಅಲ್ಲ ಆ ವಿಡಿಯೋದಲ್ಲಿ ಹೇಳೋಣ ಬಿಕಾಸ್ ನೀವು ಮಹೇಂದ್ರದಲ್ಲಿ ಮಹೇಂದ್ರಾದಲ್ಲಿ ನೋಡಿದ್ರೆ ಈ ಒಂದು ಟೊಯೋಟಾ ಹೈಲೆಕ್ಸ್ ಕೂಡ ವೈಟಿಂಗ್ ಪೀರಿಯಡ್ ತುಂಬಾನೇ ಜಾಸ್ತಿ ಇದೆ ಕೆಲವು ಬುಕಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಒನ್ ಇಯರ್ ಒಂದೂವರೆ ವರ್ಷ ಮೇಲೆ ಹೋಗ್ತಿದೆ ಮಹೇಂದ್ರದಲ್ಲೂ ಸಿಮಿಲರ್ ಸ್ಟೋರಿನೇ ಈಗ ಫೈವ್ ಡೋರ್ ತಾರ್ ಕೂಡ ಲಾಂಚ್ ಆಗಿದೆ ಅದರ ವೈಟಿಂಗ್ ಪೀರಿಯಡ್ ಅಂತೂ ನೀವು ನೋಡಿ ಲಿಟ್ರಲಿ ಆರ್ ತಿಂಗಳಿಂದ ಒಂದ್ ವರ್ಷ ಅಂತೂ ಆಗೇ ಆಗುತ್ತೆ ಆಗ ಟೂ ಇಯರ್ಸ್ ಬ್ಯಾಕ್ ಈ ಕಾರ್ ತಗೊಂಡಾಗ ಸೆವೆನ್ ಡಬಲ್ ಅದು ವೈಟಿಂಗ್ ಪೀರಿಯಡ್ ತುಂಬಾನೇ ಲಾಂಗ್ ಇತ್ತು ಸೊ ಅವರು ತುಂಬಾ ದಿನಾನು ವೇಟ್ ಮಾಡಿದ್ರು ಬಟ್ ಐ ಥಿಂಕ್ ಒಳ್ಳೆ ಡಿಸಿಷನ್ ಮಾಡಿದ್ರೆ ಇಟ್ಸ್ ಇದು ಆಕ್ಚುಲಿ ಸೆವೆನ್ ಡಬ್ಲ್ಯೂ ಗಿಂತ ಒಂದು ಸೆಗ್ಮೆಂಟ್ ಬೋನ್ ಇದೆ ಒಂದಲ್ಲ ಎರಡು ಮೂರು ಸೆಗ್ಮೆಂಟ್ ಅಬೋ ಇದೆ ಇದು ಆಕ್ಚುಲಿ ಎಂಜಿ ಜಿ ಅವರು ಫಾರ್ಚುನರ್ ಸೆಗ್ಮೆಂಟ್ ಗಿಂತ ಅಬೋವ್ ಅಂತಾನೆ ಹೇಳ್ತಾ ಇದಾರೆ ಆಕ್ಚುಲಿ ಫಾರ್ಚುನರ್ ಸೆಗ್ಮೆಂಟ್ ಅಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಇಂಜಿನ್ ಆಪ್ಷನ್ಸ್ ಪ್ರೈಸಿಂಗ್ ಆಪ್ಷನ್ಸ್ ನೋಡಿದ್ರೆ ಇಟ್ಸ್ ಇಟ್ ಅಟ್ ದ ಸೇಮ್ ಬಿಕಾಸ್ ಟೊಯೋಟೋ ಅಲ್ಲೂ ನಿಮಗೆ ಸಾಲಿಡ್ ಟೂ ಟೂ ಪಾಯಿಂಟ್ ಟೂ ಲೀಟರ್ ಇಲ್ಲ ಟೂ ಪಾಯಿಂಟ್ ಏಟ್ ಲೀಟರ್ ಇಂಜಿನ್ ಜೊತೆ ಬರ್ತಾ ಇದೆ ಪ್ರಾಪರ್ ನಿಮಗೆ ಟೋಬೊ ಪೆಟ್ರೋಲ್ ಡೀಸೆಲ್ ಆಪ್ಷನ್ಸ್ ಇದೆ ಈ ಕಾರ್ ನ ತಗೊಳ್ಳುವಾಗ ಸೊ ನೀವೇನೇನು ರಿಕ್ವೈರ್ಮೆಂಟ್ಸ್ ಇತ್ತು ನಿಮಗೆ ನನ್ನ ಮೇನ್ ರಿಕ್ವೈರ್ಮೆಂಟ್ ಬಂದು ಫ್ಯಾಮಿಲಿ ನ ಕಂಫರ್ಟ್ ಅಂತ ಹೇಳಿ ಕರ್ಕೊಂಡೋಗಿ ಈ ಕಾರ್ ಬಂದು ನೋಡಿದ ತಕ್ಷಣ ಇಟ್ ವಾಸ್ ಲೈಕ್ ಹ್ಯೂಜ್ ದೊಡ್ಡ ಕಾರು ಫ್ಯಾಮಿಲಿ ಎಲ್ಲ ಫುಲ್ ಇಂಪ್ರೆಸ್ಡ್ ಓ ತುಂಬಾ ದೊಡ್ಡ ಕಾರ್ ಆಗಿದೆ ಇನ್ನೂ ದೊಡ್ಡದಾಗಿ ಕಾಣಿಸ್ತಾ ಇಮ್ಯಾಜಿನ್ ನಾನೊಂದು ನೂರ್ ಕೆಜಿ ಅವ್ರೊಂದು ತೊಂಬತ್ತೈದು ಕೆಜಿ ಇರ್ಬೋದು ಬಟ್ ಸ್ಟಿಲ್ ಇಟ್ ಲುಕ್ಸ್ ಲುಕ್ಸ್ ಚಿಕ್ಕದಾಗಿ ಕಾಣಿಸ್ತೀವಿ ಖುಷಿ ಅಲ್ವಾ ನಾವು ಸ್ವಲ್ಪ ಸಣ್ಣ ಫ್ಯಾಮಿಲಿ ತುಂಬಾ ಇಷ್ಟ ಆಯ್ತು ಫೀಲ್ ಒಂದ್ ಗಾಡಿಲಿ ತಕ್ಷಣ ನಮ್ಗೆ ಆ ಫೀಲ್ ಬರುತ್ತೆ ಏಯ್ ಇದು ನಮ್ ನಮ್ಗೆ ಇದೆ ಕಂಫರ್ಟಬಲ್ ಅಂತ ಹೇಳಿ ಆ ಫೀಲ್ ಈ ಗಾಡಿ ಬಂತು ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಬುಕ್ ಮಾಡಿದಾಗ ಒಂದು ಡೌಟ್ ಇದ್ದೆ ಓಕೆನಾ ಬಟ್ ಇಟ್ ವಾಸ್ ಆಕ್ಚುಲಿ ಲೈಕ್ ಪಾಕೆಟ್ ಇದೆ ಅದು ಅದ್ ಕಂಪೇರ್ ಮಾಡಿದ್ರೆ ಇದು ಇಪ್ಪತ್ತು ಲಕ್ಷ ಜಾಸ್ತಿ ಎಂಡ್ ಆಫ್ ದ ಡೇ ನನ್ಗೆ ಆಯ್ತು ಈ ಡಿಸಿಷನ್ ತುಂಬಾ ಒಳ್ಳೆ ಡೆಸಿಷನ್ ಅನಿಸ್ತು ಬಿಕಾಸ್ ಟರ್ಮ್ಸ್ ಆಫ್ ಪವರ್ ಬೆಳೆದ್ ಎಕ್ಸ್ ಸೆವೆನ್ ಹಂಡ್ರೆಡ್ ಇನ್ ಟರ್ಮ್ಸ್ ಆಫ್ ಕಂಫರ್ಟ್ ಲಕ್ಸುರಿ ಇವೆಲ್ಲ ನೋಡಿದಾಗ ಐ ವಾಸ್ ವೆರಿ ಮಚ್ ಹ್ಯಾಪಿ ವಿತ್ ತಗೊಳ್ಳುವಾಗ ಬುಕಿಂಗ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಸೊ ನ್ಯೂ ಬ್ರಾಂಡ್ ಮಹೇಂದ್ರದಾಗ್ಲಿ ಬೇರೆ ಬ್ರಾಂಡ್ಸ್ ಟಯೋಟಾ ಆಗಲಿ ಇಂಡಿಯಾದಲ್ಲಿ ತುಂಬಾ ವರ್ಷದಿಂದ ಇದೆ ಬಟ್ ಎಂ ಜಿ ಅನ್ನೋದು ಒಂದ್ಸರ ನ್ಯೂ ಬ್ರಾಂಡ್ ಸೊ ಇದು ಅವರ ಸೆಗ್ಮೆಂಟ್ ಅಲ್ಲೇ ತರ್ಡ್ ಕಾರ್ ಅಷ್ಟೇ ಇದೆ ಇರೋದು ಸೊ ಫಸ್ಟ್ ನಮಗೆ ಎಂ ಜಿ ಜೆಡ್ ಎಸ್ ಇವಿ ಸೊ ಅದಾದ್ಮೇಲೆ ಹೆಕ್ಟರ್ ಇತ್ತು ಇದು ಅವರ ತರ್ಡ್ ಕಾರ್ ಅಷ್ಟೇ ಈಗ ಸಿಕ್ಕಾಬಟ್ಟೆ ಕಾರ್ಗಳು ಗಳು ಬಂದ್ಬಿಟ್ಟಿದೆ ಯು ಹ್ಯಾವ್ ದ ಪುಟಾಣಿ ಕಾರ್ ಆಲ್ಸೋ ದೊಡ್ಡ ಕಾರ್ ಇದೆ ಪುಟಾಣಿ ಕಾರ್ ಸಕಾಲಾಗಿದೆ ಅಲ್ಲ ಅದು ಇವಿ ಇದು ಕ್ಯೂಟ್ ಆಗಿ ಕಾಣಿಸುತ್ತೆ ಮತ್ತೆ ಇನ್ನೊಂದು ಇವಿ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಇನ್ನೂರ ಇಪ್ಪತ್ತು ಬಿ ಎಚ್ ಪಿ ಸಿಗುತ್ತೆ ವೆರಿ ಪವರ್ಫುಲ್ ಅಂತಾನೆ ಹೇಳ್ಬೇಕು ಹಾಗೆ ಆಲ್ಮೋಸ್ಟ್ ಎಂಬತ್ತು ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಲೈಕ್ ಪ್ರಾಪರ್ ಟ್ರಾಕ್ಟರ್ ಬಿಕಾಸ್ ಈ ಸೈಜ್ ಇಶ್ಯೂ ಗೆ ಆ ಪವರ್ ಬೇಕೇ ಬೇಕು ಬಟ್ ನಿಮ್ಗೆ ಸಿಂಗಲ್ ಅಲ್ಲಿ ನಿಮ್ಗೆ ಪವರ್ ಇನ್ ಸ್ವಲ್ಪ ಕಮ್ಮಿ ಸಿಗುತ್ತೆ ಅಷ್ಟೇ ಬಿಕಾಸ್ ಆಬ್ವಿಯಸ್ಲಿ ಸಿಂಗಲ್ ಡ್ರೈವ್ ಬಟ್ ಅದ್ರಲ್ಲಿ ಎಫಿಷನ್ಸಿನೂ ನಿಮ್ಗೆ ಜಾಸ್ತಿ ಸಿಗುತ್ತಲ್ಲ ಡೆಫಿನೆಟ್ಲಿ ಕಂಪೇರ್ ಮಾಡಿದ್ರೆ ಅದ್ರಲ್ಲಿ ಬಂದು ನಿಮ್ಗೆ ಪವರ್ ಜಾಸ್ತಿ ಜಾಸ್ತಿನ್ಸಿ ಅಂತ ಹೇಳಕ್ ಆಗಲ್ಲ ಅದನ್ನ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಇದಲ್ಲೇ ಹೇಳ್ಬೇಕಂದ್ರೆ ಒಂಬತ್ತು ಕಿಲೋಮೀಟರ್ ಕೊಡೋದು ಅಷ್ಟೇ ದಾಸಿ ಅದನ್ನ ಪ್ರಕಾರ ಲುಕಿಂಗ್ ಆಫ್ ಒಂದೇ ಒಂದು ಹೇಳ್ಕೊಂತೀನಿ ಇಷ್ಟು ದೊಡ್ಡ ಗಾಡಿ ತಗೊಂಡು ನೀವು ಮೈಲೇಜ್ ನೋಡ್ತೀರಂದ್ರೆ ಈ ಗಾಡಿ ತಗೊಂಬೇಡಿ ಮಾರುತಿ ಏಟ್ ಹಂಡ್ರೆಡ್ ಇಲ್ಲ ಈ ತರ ಗಾಡಿ ಲುಕ್ ಫಾರ್ ಮೈಲೇಜ್ ಬಟ್ ಲುಕ್ ಫಾರ್ ದ ಅದರ್ ಆಪ್ಷನ್ ವಿಚ್ ನಿಮ್ ಫ್ಯಾಮಿಲಿ ಇಷ್ಟು ಸೇಫ್ ಆಗಿದ್ದಾರೆ ಸೇಫ್ಟಿ ವೈಸ್ ತುಂಬಾ ಇಂಪಾರ್ಟೆಂಟ್ ಫೈವ್ ಸ್ಟಾರ್ ರೇಟೆಡ್ ಯೂರೋ ಎನ್ ಕ್ಯಾಬ್ ಪ್ರಾಪರ್ ಸೇಫ್ ಕಾರ್ ಹೌದು ಮತ್ತೆ ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಎಷ್ಟು ಕಂಫರ್ಟಬಲ್ ಆಗಿದೆ ನೀವ್ ಎಷ್ಟು ಕಂಫರ್ಟಬಲ್ ಆಗಿ ಓಡಿಸಬಹುದು ಇದೆಲ್ಲ ಫ್ಯಾಕ್ಟರ್ಸ್ ನೋಡಿದಾಗ ಮೈಲೇಜ್ ಡಸಂಟ್ ಮ್ಯಾಟರ್ ಅಟ್ ಆಲ್ ಮೇಜರ್ ಇಂಪಾರ್ಟೆಂಟ್ಲಿ ಕೇಲ ಕ್ವೆಶನ್ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ ವಿ ಹ್ಯಾವ್ ಎ ಲೆಜೆಂಡ್ ಇನ್ ದ ಇಂಡಿಯಾ ಟಯೋಟಾ ಫೋರ್ಚುನರ್ ಇದೆ ಆಸ್ಪಿರೇಷನಲ್ ಪ್ರಾಡಕ್ಟ್ ಅಂತ ಹೇಳಬೇಕು ವೆರಿ ಗುಡ್ ಇಂಜಿನ್ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಟಯೋಟಾ ಸರ್ವಿಸ್ ನೆಟ್ವರ್ಕ್ ಎಲ್ಲ ಗೊತ್ತು ಬಟ್ ಟಯೋಟಾ ಏನಂದ್ರೆ ಫೀಚರ್ಸ್ ಅಲ್ಲಿ ಗಾಡಿ ಈಚೆ ಏನೋ ಸಿಕ್ಕಾಬಡಿ ಚೆನ್ನಾಗಿದೆ ಇಂಜಿನ್ ಫ್ರಂಟ್ ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬಾ ಆಗಿದೆ ಒಳಗಡೆ ಹೋದ್ರೆ ಫೀಚರ್ಸ್ ಸ್ವಲ್ಪ ಕಮ್ಮಿ ನೀವೇನದು ಫಾರ್ಚುನರ್ ಟೆಸ್ಟ್ ರೈಡ್ ಮಾಡಿದ್ರೆ ಏನ್ ಅನ್ಸ್ತು ನಿಮ್ಗೆ ಫಾರ್ಚುನರ್ ಟೆಸ್ಟ್ ರೈಡ್ ಮಾಡಿದೆ ಪವರ್ ವೈಸ್ ಬಂದಿ ತುಂಬಾ ಚೆನ್ನಾಗಿದೆ ಒಂದು ಎಲ್ಲ ಚಿಕ್ಕ ಅನ್ಸುತ್ತೆ ಆಯ್ತಾ ಬಟ್ ಎಂಡ್ ಆಫ್ ದ ಡೇ ಆ ಒಂದು ಒಡಿಸ್ ಟೆಕ್ನಾಲಜಿ ವೈಸ್ ಬಂದಿದ್ದೆ ಸ್ಟಿಲ್ ಬಿಹೈಂಡ್ ಆಯ್ತಾ ಸೊ ಇದ್ರಲ್ಲಿ ಬಂದಿದ್ದು ಮಿಸ್ ಅನ್ಸುತ್ತೆ ನಿಮ್ಗೆ ಮೇಜರ್ ಆಗಿ ಫಸ್ಟ್ ಬಂದಿ ಮಕ್ಕಳಂತ ಕಾಲ ಕುಂತಿದ ತಕ್ಷಣ ನೋಡೋದೇ ಆಕಾಶಾನ ಆಯ್ತಾ ಅದ್ರಲ್ಲಿ ಬಂದ್ರೆ ನನಗೆ ಫುಲ್ ಸಂತೋಷ ಫುಲ್ ಸಿಕ್ಕಿಲ್ಲ ಸಿಕ್ಕಿದ್ರೆ ದೇ ಹ್ಯಾಡ್ ಆಪ್ಷನ್ ಬಟ್ ಅದು ಅಷ್ಟು ದೊಡ್ಡದಾಗಿರ್ಲಿಲ್ಲ ಇದ್ರಲ್ಲಿ ನೋಡಿದ್ರೆ ನಿಮ್ ಮೂರ್ ಜನ ಮೂರು ಜನ ಕುತ್ಕೊ ನಿಂತ್ಕೊಂಬದ್ ಮೇಲೆ ಫಾರ್ಚುನರ್ ಬಂದ್ ಇಟ್ ವಾಸ್ಮೆಂಡೆಡ್ ಯಾರು ಮಾಡ್ಬೇಡಿ ಅದೇ ಅದೊಂದು ಅದೊಂದು ಅನ್ಸ್ತು ಮತ್ತೆ ನೆಕ್ಸ್ಟ್ ಒಂದು ಎರಡು ಮೂರು ಫೀಚರ್ಸ್ ಅನ್ನ ನೋಡ್ತಾ ಇದೆ ಸಿ ಫಾರ್ ಎಕ್ಸಾಂಪಲ್ ಇವಾಗ ಪವರ್ ಇತ್ತು ಬ್ರೇಕಿಂಗ್ ತುಂಬ ಚೆನ್ನಾಗಿದೆ ಫಾರ್ಚುನರ್ ಅಲ್ಲಿ ಅದಂತೂ ನಾನು ಒಪ್ಕೊಬೇಕು ಇದು ಕಂಪೇರ್ ಮಾಡಿದ್ರೆ ಬ್ರೇಕಿಂಗ್ ಅದಲ್ಲಿ ಲಿಲ್ ಬೆಟರ್ ಅನಿಸ್ತು ನನಗೆ ಆಯ್ತಾ ನಿಮಗೆ ಡೀಸೆಲ್ ಇಂಜಿನ್ ಆಪ್ಷನ್ಸ್ ಇರುತ್ತೆ ಮಚ್ ಮೋರ್ ಟಾರ್ಕಿ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತೆ ಈ ಟೆಕ್ನಾಲಜಿ ವೈಸ್ ಇಂಟರ್ನೆಟ್ ಇನ್ಸೈ ದ ಕಾರ್ ಅನ್ನೋದು ಬಂದು ಒನ್ ಆಫ್ ದ ಮೇನ್ ಫೀಚರ್ ಇದರಲ್ಲಿ ಆಯ್ತಾ ನಿಮ್ಗೆ ಎಲ್ಲ ಒಳಗೆ ಅದು ನೀವೇನು ಆಚೆ ನೋಡೋಂಗಿಲ್ಲ ಸೊ ನನ್ ನನಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರಲಿ ಸ್ವಲ್ಪ ಕಂಪೇರ್ ಟು ಫಾರ್ಚುನರ್ ಇದ್ರಲ್ಲಿ ಬೆಟರ್ ಅನಿಸ್ತು ಮತ್ತೆ ನನಗೆ ರೇರ್ ವ್ಯೂ ಕ್ಯಾಮ್ರಾ ಇದರಲ್ಲಿ ಬೆಟರ್ ಅನಿಸ್ತು ನಿಮ್ಗೆ ಹೇಳ್ತೀನಿ ರಿವರ್ಸ್ ಗೇರ್ ಹಾಕೊಂಡು ಹೋಗುವಾಗ ನನ್ನ ಆಂಗ್ಲಿಂಗ್ ಇದೆಲ್ಲ ಇಟ್ ಇಸ್ ನೈನ್ ಅಪ್ ಟು ನೈಂಟಿ ಫೈವ್ ಪರ್ಸೆಂಟ್ ಅಕ್ಯುರೇಟ್ ವಿಚ್ ಇಸ್ ಈವನ್ ಬೆಟರ್ ಅಂಡ್ ನನಗೆ ಸೆನ್ಸರ್ಸ್ ಎಲ್ಲ ಬಂದು ತುಂಬಾ ಎಫೆಕ್ಟಿವ್ ಆಗಿದೆ ತ್ರೀ ಸಿಕ್ಸ್ಟಿ ಡಿ ಸೆನ್ಸಸ್ ಟೈಪ್ ಇದರಲ್ಲಿ ಸೊ ನಮಗೆ ಸೈಡಲ್ಲಿ ಯಾರು ಬಂದರೂ ಗೊತ್ತಾಗುತ್ತೆ ಫ್ರಂಟಲ್ಲಿ ಯಾರು ಬಂದರೂ ಗೊತ್ತಾಗುತ್ತೆ ಚೆನ್ನಾಗಿದೆ ಫಾರ್ಚುನರ್ ಬಂದ್ಬಿಟ್ಟು ಸ್ವಲ್ಪ ಒಳ್ಳೆ ಗಾಡಿ ಇಲ್ಲ ಅಂತಲ್ಲ ಬಟ್ ನನ್ನ ಲೈಕಿಂಗ್ಗೆ ದಿಸ್ ವಾಸ್ ಮೋರ್ ಲಕ್ಸುರಿಯಸ್ ದ್ಯಾನ್ ಫಾರ್ಚುನರ್ ಸೊ ಅದು ಎಂ ಜಿಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೇಕು ಗ್ಲಾಸ್ಟರ್ ಗೆ ಬಿಕಾಸ್ ಇನ್ ಟರ್ಮ್ಸ್ ಆಫ್ ಫೀಚರ್ಸ್ ಅಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಆಗಿರ್ಬೋದು ಹೀಟೆಡ್ ಕೂಲಿಂಗ್ ಫಂಕ್ಷನ್ಸ್ ಇದೆ ಮಸಾಜ್ ಫಂಕ್ಷನ್ಸ್ ಇದೆ ಸನ್ ರೂಫ್ ಇದುವರೆಗೂ ಫಾರ್ಚುನರ್ ಅಲ್ಲಿ ಬಂದಿಲ್ಲ ಮೇ ಬಿ ಫೇಸ್ ಲಿಫ್ಟ್ ಅಲ್ಲಿ ಬರಬಹುದು ಇದುವರೆಗೂ ಬಂದಿಲ್ಲ ಸೊ ಇನ್ ದ ಫೀಚರ್ ಫ್ರಂಟ್ ಫಾರ್ಚುನರ್ ತುಂಬಾ ಲ್ಯಾಕಿಂಗ್ ಇದೆ ವೆರಿ ವೆರಿ ಮಿನಿಮಲ್ ಫೀಚರ್ಸ್ ಏಡಸ್ ಅನ್ನೋದು ಮರ್ತ್ಬಿಡಿ ಏಡಾಸ್ ಅನ್ನೋದೇ ಕಾರಲ್ಲಿ ಈಗ ಬಿಕಾಸ್ ಇದ್ರ ಸೆಗ್ಮೆಂಟ್ ಟೂ ಸೆಗ್ಮೆಂಟ್ಸ್ ಕಾರಲ್ಲೇ ಏಡಸ್ ಎಲ್ಲ ಬರ್ತಾ ಇದೆ ನ್ಯೂ ಅಡ್ವಾನ್ಸ್ ಫೀಚರ್ಸ್ ಈಗ ಟಾಟಾ ಕಾರ್ ಝಲ್ಲಿ ಫಿಫ್ಟನ್ ಲ್ಯಾಕ್ಸ್ ಎಲ್ಲ ಫಿಫ್ಟೀನ್ ಸೆವೆಂಟೀನ್ ಲ್ಯಾಕ್ಸ್ ನಿಮ್ಗ್ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಕೊಡ್ತಾ ಇದ್ದಾರೆ ಈ ಒಂದು ಸೆವೆನ್ ಡಬ್ಲ್ ಆಲ್ಮೋಸ್ಟ್ ಇಪ್ಪತ್ ಲಕ್ಷಗೆಲ್ಲ ಸಿಗ್ತಾ ಇದೆ ಟಾಪ್ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ಆಲ್ಮೋಸ್ಟ್ ಮಿಡ್ ಸೆಗ್ಮೆಂಟ್ ಇಂದಾನೆಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ ಅದು ಸೆವೆನ್ ಸೀಟರ್ ವೆರಿ ಗುಡ್ ಇಂಜಿನ್ ವೆರಿ ಟೂ ತಿಂಗ್ಸ್ ಗಾಡಿ ಈಚೆನೆ ತುಂಬಾ ಸೊ ಗಾಡಿ ಒಳಗಡೆ ಡ್ರೈವ್ ಮಾಡ್ಕೊಂಡು ಮಾತಾಡೋಣ ಫಸ್ಟ್ ಆಫ್ ಆಲ್ ನೋಟಿಸ್ ಮಾಡಿದೆ ಅಂದ್ರೆ ಕಂಫರ್ಟ್ ಲೆವೆಲ್ಸ್ ವೆರಿ ನೈಸ್ ಸೀಟ್ ಫೀಲ್ ಆಗಿರ್ಬೋದು ಪ್ರೀಮಿಯಂ ಫಿನಿಶ್ ಇದೆ ಕ್ಯಾಬಿನ್ ಒಳಗಡೆ ಲೆದರ್ ಪಾಲ್ಸ್ಟ್ರಿ ಆಗಿರ್ಬೋದು ಈ ಬ್ರೌನಿಶ್ ಕಲರ್ ಕೊಟ್ಟಿದೆ ಲಿಟಲ್ ಕಾಂಟ್ರಾಸ್ಟಿಂಗ್ ಬಟ್ ನೋಡಕ್ಕೆ ಚೆನ್ನಾಗಿದೆ ಅಲ್ಲ ಎಸ್ ಡೆಫಿನೆಟ್ಲಿ ಬಿಎಮ್ ಡಬ್ಲ್ಯೂ ಅಲ್ಲಿ ಮತ್ತೆ ಲಕ್ಷುರಿ ವೇರಿಯಂಟ್ ಅಲ್ಲಿ ಈ ತರ ಕಲರ್ಸ್ ಬರುತ್ತೆ ಕ್ವಾಲಿಟಿ ಆಫ್ ದ ಮೆಟೀರಿಯಲ್ ಅಷ್ಟೇ ತುಂಬಾ ತುಂಬಾನೇ ಚೆನ್ನಾಗಿದೆ ಸೊ ಇದು ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ಸೊ ನಿಮಗೆ ಸೆವೆನ್ ಸ್ಪೀಡ್ ಇದೆ ಏಟ್ ಸ್ಪೀಡ್ ಆಟೋಮ್ಯಾಟಿಕ್ ಅಲ್ಲ ಇದು ಹೌದು ಏಟ್ ಸ್ಪೀಡ್ ಆಟೋಮ್ಯಾಟಿಕ್ ಸೊ ತರ ಇದೆ ಗೇರ್ ಟ್ರಾನ್ಸ್ಮಿಷನ್ಸ್ ಅಲ್ಲಿ ಪವರ್ ಡಿಲಿವರಿ ಎವ್ರಿ ಗೇರ್ಸ್ ಅಲ್ಲಿ ಬಿಕಾಸ್ ತುಂಬಾ ದೊಡ್ಡ ಗಾಡಿಗಳು ಸಿಟಿ ಲೋಡ್ಸೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಸೈಜು ಪ್ಲಸ್ ಈ ಟರ್ಬೋ ಆಗಿರೋದ್ರಿಂದ ಏನಾದ್ರು ಟರ್ಬೋಲ್ ಆಗಿ ಏನಾದ್ರೂ ಇದೆಯಾ ನನಗೆ ಇದುವರೆಗೂ ಆ ಥರದ್ದು ಯಾವುದು ಫೀಲ್ ಆಗಿಲ್ಲ ಒಂದು ಟ್ರಾನ್ಸ್ಮಿಷನ್ ನಿಮ್ಗೆ ಫೀಲೇ ಆಗಲ್ಲ ಸೊ ಇಫ್ ಕ್ಯಾರೆ ಕ್ಯಾರಿ ನಾವು ಮಾತಾಡ್ತಾ ಮಾತಾಡ್ತಾ ಟೂ ಇಂದ ತ್ರೀ ಬಂದಾಯಿತು ನೆಕ್ಸ್ಟ್ ತ್ರೀ ಇಂದ ಫೋರ್ ಹೋಗ್ಬಿಡ್ತೀವಿ ಸೊ ಇದು ಅಲ್ಲಿ ಅಲ್ಲಿ ಕಾಣಿಸುತ್ತೆ ಟರ್ಬೋ ಅನ್ನೋದು ಬಂದು ಎಸ್ ನಿಮ್ಗೆ ಲ್ಯಾಗ್ ಅಂತ ಹೇಳಕ್ ಬಟ್ ಯು ಕುಡ್ ಫೀಲ್ ದ ಟರ್ಬೋ ಸ್ವಿಚಿಂಗ್ ಆನ್ ಪ್ರೆಸ್ ಮಾಡಿದ ತೊಟ್ಲು ಕೊಟ್ಟಿದ ತಕ್ಷಣ ಅಬವ್ ಸಡನ್ ಆರ್ ಪಿ ಎಮ್ ನಿಮ್ಗೆ ಹೇಳ್ಬೇಕು ಅಬವ್ ಅಥವಾ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪಿ ಎಮ್ ಮೇಲೆ ಹೋಗಿದ ತಕ್ಷಣ ಯು ವಿಲ್ ಫೀಲ್ ದ ಪವರ್ ಆಯ್ತಾ ಹಾ ಕಿಕ್ ಇನ್ ಆಗುತ್ತೆ ಟ್ರಾನ್ಸ್ಮಿಷನ್ ಅಂತೂ ನಾನು ನಿಜವಾಗ್ಲೂ ಯಾವುದೇ ತರ ಕಷ್ಟಪಟ್ಟಿಲ್ಲ ಸ್ಟಾರ್ಟಿಂಗ್ ಓಡಿಸುವಾಗ ಅಂಟಿಲ್ ಯು ಗೆಟ್ ಯೂಸ್ ಕಾರ್ ಎಲ್ಲ ಸ್ವಲ್ಪ ಹಂಗೆ ಕಷ್ಟ ಆಗುತ್ತೆ ಅಂಡ್ ಸ್ಪೆಷಲಿ ಇಫ್ ಯು ಅವರ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಡ್ರೈವಿಂಗ್ ಅವರ ಎಸ್ ಯು ವಿ ಆಯ್ತಾ ಹೊಂಡ ಸಿಟಿ ಓನರ್ ಆಗಿ ಅಷ್ಟು ಕಾಂಪ್ಯಾಕ್ಟ್ ಡ್ಯಾನ್ ನ ಓಡಿಸಿ ಸಡನ್ ಆಗಿ ಇಷ್ಟು ದೊಡ್ಡ ಕಾರ್ ಇನಿಷಿಯಲ್ ಇನಿಶಿಯಲ್ ಅಲ್ಲಿ ಯಾವ ತರ ಆಯ್ತು ಇದು ಹೆಂಗಿದ್ರೆ ಕೋತಿನ ಕೇಜಲ್ ಕಟ್ ಹಾಕ್ಬಿಟ್ಟು ಕುಣಿ ಕುಣಿ ಅಂತ ಆಯ್ತು ನಮ್ಗೆ ಅವಾಗ ಆಗಿಲ್ಲ ತುಂಬಾ ಕಷ್ಟ ಆಯ್ತು ತುಂಬಾ ಹುಷಾರ್ ಓಡಿಸ್ಕೊಂಡ್ಬೇಕು ವೈಟ್ ಕಾರ್ ಅಲ್ಲ ಹೊಸ ಫೀಲ್ ಅದೆಲ್ಲ ಭಯ ಇತ್ತು ಬಟ್ ಒನ್ಸ್ ನಾನ್ ಕಲ್ತ ಮೇಲೆ ಅದೇ ಹೇಳ್ತಲ್ವಾ ಕಲೆ ಗಂಟನೆ ಕಲ್ತ್ ಮೇಲೆ ಕೋತಿವಿದ್ಯ ಅಂತ ಹೇಳ್ತಾರಲ್ಲ ಸೊ ಎಷ್ಟು ಸಾವಿರ ಕಿಲೋಮೀಟರ್ ಓಡಿಸಿದ್ರೆ ಈ ಕಾರ್ನ ಅಂಡ್ ಓವರ್ ಆಲ್ ಈ ಸಾವಿರ ಕಿಲೋಮೀಟರ್ ಬೆಸ್ಟ್ ಮೆಮೊರೀಸ್ ಏನು ಕಾರಲ್ಲಿ ಇದುವರೆಗೂ ನಲವತ್ತೊಂದೂವರೆ ಸಾವಿರ ಕಿಲೋಮೀಟರ್ ಓಡಿಸಿದ್ದೀನಿ ಬೆಸ್ಟ್ ಮೆಮೊರೀಸ್ ಅಂತ ಹೇಳಕ್ ಆಗಲ್ಲ ಎನಿ ವೇ ಯು ಟೇಕ್ ದಿಸ್ ಕಾರ್ ಅಲ್ಲ ಈ ಕಾರ್ ನೀವು ಎಲ್ಲಿ ಓಡಿಸ್ಕೊಂಡ್ರು ಬೆಸ್ಟ್ ಮೆಮರೀಸ್ ಮಾಡಬಹುದು ಸೊ ದಾಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಕಾರ್ ಹೇಳ್ಬೇಕಂದ್ರೆ ಇವಾಗ ಎಷ್ಟೊಂದು ಚೇಂಜ್ ಮಾಡೋ ಟೈಮ್ ಬಂತು ಟೈರ್ ಚೇಂಜ್ ಮಾಡಬೇಕು ಎಲ್ಲ ತುಂಬಾ ಚೇಂಜಸ್ ಇದೆ ಇದುವರೆಗೂ ನನ್ಗೆ ಯಾವ್ದಾದ್ರು ಕಂಪ್ಲೇಂಟ್ ಇಲ್ಲ ತುಂಬಾ ಚೆನ್ನಾಗಿದೆ ಐ ವುಡ್ ರೆಕಮೆಂಡ್ ಪೀಪಲ್ ಟು ಗೋ ಫಾರ್ ದಿಸ್ ಕಾರ್ ಬಟ್ ಅದಕ್ಕಂತ ನಾನು ಇದನ್ನೇ ತಗೊಳ್ಳಿ ಅಂತ ಹೇಳಲ್ಲ ನನ್ನ ಮೇಲೆ ದರ ಒಂದೇನೆ ಹೇಳ್ಬೇಕಂದ್ರೆ ಸರ್ವಿಸ್ ಮಂದಿ ನಿಮ್ಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಏನಕ್ಕೆ ಏನಕ್ಕೆ ಹೇಳ್ತಾ ಅಂದ್ರೆ ಇಲ್ಲಿ ಫಸ್ಟ್ ಡಿಸ್ಟೆನ್ಸ್ ಸರ್ವಿಸ್ ಸೆಂಟರ್ಸ್ ಬ್ಯಾಂಗ್ಳೂರ್ ಒಳಗೆ ಅಷ್ಟೊಂದು ಫ್ರೀಮ್ ಸಿಗಲ್ಲ ಎಲ್ಲ ಔಟ್ಸ್ಕರ್ಟ್ಸ್ ಇರೋದು ಒಂದು ಮೈಸೂರು ಇದೆ ಇನ್ನೊಂದು ಹೊಸೂರ್ ಎಲೆಕ್ಟ್ರಾನಿಸಿಟಿ ಔಟರ್ ಅಲ್ಲಿ ಇನ್ನೊಂದು ಯಲಂಕ ಅಂತ ಹೇಳ್ತಾ ಅದು ಯಲಂಕ ಅಲ್ಲ ಯಲಂಕ ಇಂದ ಒಂದು ಎಂಟು ಕಿಲೋಮೀಟರ್ ಮುಂದೆ ಇದೆ ಅದು ಒಳಗೇ ನಿಮಗೆ ಬೇರೆ ಗಾಡಿಗಳು ಯಾವುದು ಸಿಗಲ್ಲ ಇಫ್ ಯು ಇಫ್ ಯು ಇಫ್ ಲುಕ್ ಆಟ್ಸ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅಲ್ಲೆಲ್ಲ ನಿಮಗೆ ಅಷ್ಟೊಂದು ಬಾರಿ ಕಷ್ಟ ಆಗ್ಬಿಡುತ್ತೆ ಆಯ್ತು ಅದಕ್ಕೆ ಏನ್ ಮಾಡಬೇಕು ಸೆಕೆಂಡ್ರಿ ಕಾರ್ ಆಗ್ತದ್ರೆ ಬೆಸ್ಟ್ ಹೇಳ್ಬೇಕು ಸೆಕೆಂಡ್ರಿ ಕಾರ್ ಸೆಕೆಂಡ್ರಿ ಬೈಕ್ ಯಾವ್ದು ಇದ್ರೆ ನಿಮ್ ಫ್ರೆಂಡ್ಸ್ ಯಾರು ಕರ್ಕೊಂಡು ಹೋಗಿ ಕಾರ್ ಬಿಟ್ಟು ಬರ್ಬೇಕು ಬಟ್ ದೇ ಆಲ್ಸೋ ಆಫರ್ ಪಿಕ್ಅಪ್ ಅಂಡ್ ಡ್ರಾಪ್ ಅದಕ್ಕೆ ನೀವು ಅಡ್ವಾನ್ಸ್ ಬುಕ್ ಕಾಸ್ಟ್ ಎಕ್ಸ್ಟ್ರಾ ಮಾಡಬೇಕಾಗತ್ತೆ ಫೈಂಡ್ರೆಡ್ ರುಪೀಸ್ ಎಷ್ಟಿದೆ ಮೇಂಟೆನೆ ಫಾರ್ಟಿ ಮಾಡಿದ ಈ ಸರ್ವಿಸ್ ಅಲ್ಲಿ ಜನರಲ್ ಆಗಿ ಎಷ್ಟು ಕಾಸ್ಟ್ ಬೀಳುತ್ತೆ ನಿಮಗೆ ಫಾರ್ಟಿ ಇದೈವ್ ಸರ್ವಿಸಸ್ ಮಾಡಿದ್ದೇನೆ ಒಂದು ಹೊಸದಾಗ ಗಾಡಿ ಎಸ್ ತಗೊಂಡ್ ಹೊಸದಾಗೆಸಂಡ್ ಟೂಸಂಡ್ ರಿಮೆಂಬರ್ ಇಟ್ ಅದೊಂದು ಮತ್ತೆ ಟೆನ್ ತೌಸಂಡ್ ಕಿಲೋಮೀಟರ್ ಟ್ವೆಂಟಿ ಸರ್ವಿಸ್ ಮಾಡಿಸಿದೆ ಐ ಅಂದ್ರೆ ಹೆಡ್ಫೋನ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಹೋಗಿದ್ದ ಒಂದು ಆಲ್ಮೋಸ್ಟ್ ಕವರ್ಡ್ ಅಬೌಟ್ ಲೈಕ್ ತ್ರೀ ತೌಸಂಡ್ ಕಿಲೋಮೀಟರ್ಸ್ವಿಸ್ ಲೋಡಿ ಬರ್ತದೆ ಅದೊಂದು ಸರ್ವಿಸ್ ಮಾಡಿಸಿದೆ ಎವ್ರಿ ಸರ್ವಿಸ್ಗೂ ನನಗೆ ಆವರೇಜ್ ಅಂತ ಹೇಳಬೇಕಂದ್ರೆ ಇಟ್ ಕಾಸ್ಟ್ ಅಬೌಟ್ ಲೈಕ್ ನೈನ್ಟೀನ್ ಟು ಟ್ವೆಂಟಿ ಕೆ ಅದು ನೈನ್ಟೀನ್ ಟು ಟ್ವೆಂಟಿ ಕೆ ಬಟ್ ಎಕ್ಸ್ಟ್ರಾ ಫಿಟಿಂಗ್ಸ್ ನಾನು ಯಾವಾಗೂ ಐ ಟೆನ್ ಟು ಚೇಂಜ್ ಮೈ ಬ್ರೇಕ್ ಪ್ಯಾಡ್ಸ್ ಆಯಿಲ್ ಚೇಂಜ್ ನಾನು ರೆಗ್ಯುಲರ್ ಆಗಿ ಮಾಡಿಸ್ತೀನಿ ಸೊ ಅದಕ್ಕೆ ಒಂದು ಎಕ್ಸ್ಟ್ರಾ ಒಂದು ಐದು ಆರು ಸಾವಿರ ಅಂತ ಹೇಳಿದ್ರೆ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ಗಂಟ ನಮಗೆ ಆವ್ರೇಜ್ ಆಗಿಬಿಡುತ್ತೆ ಸೊ ಇದು ಸರ್ವಿಸ್ ಕಾಸ್ಟ್ ಫ್ಯಾಮಿಲಿ ಎಲ್ಲ ಲಾಂಗ್ ಡ್ರೈವ್ಸ್ಗೆ ಕರ್ಕೊಂಡು ಹೋಗಿದೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಫೈವ್ ಪೀಪಲ್ ಸಿಕ್ಸ್ ಪೀಪಲ್ ಸೆವೆನ್ ಪೀಪಲ್ ಕಾನ್ಸ್ಟೆಂಟ್ ಆಗಿ ಇರ್ತಾರಲ್ಲ ಫ್ಯಾಮಿಲಿ ಫೀಡ್ಬ್ಯಾಕ್ ಏನು ಕಾರಲ್ಲಿ ಕಂಫರ್ಟ್ ಲೆವೆಲ್ಸ್ ಯಾವ ತರ ಇದೆ ಯೂಶಲಿ ಸೆವೆನ್ ಸೀಟರ್ ಕಾರ್ಸ್ ಅಲ್ಲಿ ಹೆಸರ್ಗೆ ಮಾತ್ರ ಸೆವೆನ್ ಸೀಟರ್ ಬಟ್ ನಾವ್ ಯೂಸಬಲ್ ಮಾಡೋದು ಫೈವ್ ಸೀಟರ್ ಅಷ್ಟೇ ಮಾಡೋಕ್ಕಾಗೋದು ಬಿಕಾಸ್ ಲಾಸ್ಟ್ ಅಂತೂ ಅನ್ಯೂಸಬಲ್ ಸೊ ಇದರಲ್ಲಿ ಯಾವ ತರ ಇದೆ ಇದ್ರಲ್ಲಿ ಡಿಫ್ರೆಂಟ್ ಹೇಳಬೇಕಿದ್ರೆ ಯಾಕಂದ್ರೆ ದಿಸ್ ಇಸ್ ದ ಲಾಂಗೆಸ್ಟ್ ಇನ್ ದ ಸೆಗ್ಮೆಂಟ್ ಓಕೆ ಆಯಿತಾ ನಿಮಗೆ ಕಂಫರ್ಟ್ ಲೆವೆಲ್ ಅಂತ ಹೇಳಿದ್ರೆ ನಿಮಗೆ ಫ್ರಂಟ್ ಸೀಟಲ್ಲಿ ಎಷ್ಟು ಕಂಫರ್ಟ್ ಇದೆಯೋ ಅದೇ ಥರ ರೇಟ್ ಸೀಟರ್ ಇದೆ ಹಿಂದೆ ಸೀಟರ್ ಅಂತೂ ಇನ್ನೂ ಕಂಫರ್ಟ್ ಇದೆ ಆರಾಮ್ ಮಕ್ಕಳು ಮಕ್ಕಳಲ್ಲ ದೊಡ್ಡವರು ನನ್ನಂಥವ್ರು ನಿಮ್ಮಂಥವ್ರು ಆರಾಮಾಗಿ ಅಲ್ಲಿ ಆಯಿತಾ ನಿಮಗೆ ಲೆಗ್ ರೂಮು ಅಷ್ಟು ಸ್ಪೇಷ ಆಗಿದೆ ಕಂಪೇರ್ಡ್ ಟು ಎನಿ ಅದರ್ ಕಾರ್ ನಾನು ಕಂಪ್ಯಾರಿಸನ್ ಹೇಳ್ತಾ ಇದ್ದೀನಿ ನಾನು ಲೆಗ್ ರೂಮ್ ಸ್ಪೇಷಿಯಸ್ ಅಂದ ತಕ್ಷಣ ಇಷ್ಟೊಂದು ಲೆಗ್ ರೂಮ್ ಇರಲ್ಲ ಬಟ್ ಕಂಪೇರ್ಡ್ ಟು ಎನಿ ಅದರ್ ಎಸ್ ಯು ವೆ ಎಲ್ಲ ಈ ಕಾರಲ್ಲಿ ಬಂದು ತುಂಬ ಚೆನ್ನಾಗಿದೆ ಲೆಗ್ ರೂಮ್ ನಮ್ಮ ನಮಗೆ ಆ ಒಂದು ಸ್ಟ್ರೆಸ್ ಅನಿಸಲ್ಲ ಕಷ್ಟ ಅನಿಸಲ್ಲ ಈಸಿ ಇರುತ್ತೆ ಸೊ ವಿ ಹ್ಯಾವ್ ಸಿಸ್ ಫಾರ್ ಆಲ್ ತ್ರೀ ಅವ್ರೆ ಸೀಟ್ಸ್ ಸಪ್ರೇಟ್ ಎ ಸಿಸ್ ಇದೆ ಕಂಟ್ರೋಲ್ ಓ ಎಸ್ 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 ಸೊ ನಮ್ಗೆ ಇವಾಗ ಬೇಕಾದರೆ ಎಲ್ಲಿ ಬೇಕು ಯಾವ ಕಡೆ ಎ ಸಿ ಯಾವ ಥರ ನಿಮ್ಮ ನಿಮಗೆ ಒಂದು ಟೆಂಪ್ರೇಚರ್ ಬೇಕು ನೀವು ಸೆಟ್ ಮಾಡ್ಕೊಂಬೋದು ನಮ್ಗೆ ಯಾವ ಟೆಂಪೇಚರ್ ಬೇಕು ನಾವು ಸೆಟ್ ಮಾಡ್ಕೊಬೋದು ಅದೇ ಥರ ಹಿಂದೇನೋ ಅಷ್ಟೇ ಸೊ ದೇ ಕೆನ್ ದೇ ಓನ್ ಟೆಂಪ್ರೇಚರ್ ಸೊ ಎಲ್ಲ ಕಂಟ್ರೋಲ್ ಫ್ರಂಟ್ಲ್ ಡ್ಯಾಶ್ಪಿಟ್ ಕೊಟ್ಟಿದ್ದಾನೆ ಪ್ಲಸ್

ಈ ಕೊಡೋ ದುಡ್ಡಿಗೆ ವಿ ಹಾವ್ ಟು ಗಿವ್ ದ ಲಕ್ಸುರಿ ಐಟಮ್ಸ್ ಅಂತ ಹೇಳಿ ಸೊ ಎಲ್ಲಾನು ನೋಡಿ ನೋಡಿ ಮಾಡಿದಾರೆ ಸೊ ಇಫ್ ದೊಡ್ಡ ಸ್ಕ್ರೀನ್ ಇದು ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ ಇದಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಬರುತ್ತೆ ಸೊ ನೀವು ತಗೊಂಡು ಆಲ್ಮೋಸ್ಟ್ ಎರಡು ವರ್ಷ ಆಯ್ತಲ್ವಾ ಸೊ ಇದು ಆವಾಗ್ಲೇ ಏಡಾಸ್ ಲೆವೆಲ್ ಒನ್ ಅಂತ ಬಂತು ಇಂಡಿಯನ್ ರೋಡ್ಸ್ ಅಲ್ಲಿ ಏಡಾಸ್ ಅಷ್ಟೊಂದು ಯೂಸ್ ಆಗುತ್ತಾ ಲೆವೆಲ್ ಒನ್ ಲೆವೆಲ್ ಟು ಕಂಪೇರ್ ಮಾಡಿದ್ರೆ ಯಾವ ತರ ಇದೆ ಎರಡು ವರ್ಷ ಮುಂಚೆ ಆಗ್ತಿರಲ್ಲ ಇವಾಗ ಆಗ್ತಾ ಇದೆ ಎಸ್ಪೆಷಲಿ ನಮಗೆ ಬೆಂಗ್ಳೂರ್ ಅವ್ರಿಗೆ ಮೈಸೂರಿಗೆ ಹೋಗಬೇಕಂದ್ರೆ ಸೊ ಮೈಸೂರಲ್ಲಿ ನೂರ್ ಮೇಲೆ ಹೋಗೋಕ್ಕಾಗಲ್ಲ ಕ್ರೂಸ್ ಕಂಟ್ರೋಲ್ ಹಾಕ್ ಆಗ್ಬಿಟ್ರೆ ಹಂಡ್ರೆಡ್ ಅಲ್ಲಿ ಸೆಟ್ ಇದೆ ಬಿಟ್ರೆಸ್ ವರ್ಕ್ಸ್ ರಿಯಲಿ ವೆಲ್ ಯು ಡೋಂಟ್ ಹ್ಯಾವ್ ಟು ಜಸ್ಟ್ ಪ್ರೆಸ್ ದ ಪೆಡಲ್ ಪೆಡಲ್ ಓಕೆ ಹೋಗ್ತಾರೆ ಗಾಡಿ ಮುಂದೆ ಇದ್ರೆ ಅದು ಬ್ರೇಕ್ ಆಗುತ್ತೆ ಅವ್ರು ಮುಂದೆ ಹೋಯ್ ತಕ್ಷಣ ಹೋಗ್ತಾ ಇರುತ್ತೆ ಹೈವೇಲಿ ನನ್ ಬೇಕಾದ ಅಷ್ಟೇ ಅದಕ್ಕಂತ ಒಂದು ಒಂದ್ಸರಿ ನಿದ್ದೆ ಬಂದ್ಬಿಡುತ್ತೆ

ಸೊ ಸದ್ಯಕ್ಕೆ ನಾನು ನೋಡೋದು ಬಂದ್ಬಿಟ್ಟು ಐ ತಿಂಕ್ ಯು ಟು ಟೇಕ್ ಕಾಫಿ ಟೇಕ್ ನನ್ನ ಮುಖ ಸ್ವಲ್ಪ ಡ್ರೌಸಿ ಆಗ್ತಿದಂಗೆ ಆಗ್ತಿದಂಗೆ ಅಲ್ಲಿ ಮೆಸೇಜ್ ಬಂದ್ಬಿಡುತ್ತೆ ಓಕೆ ಅದೊಂದು ಆಪ್ಷನ್ ಇದೆ ಓಕೆ ಸೊ ನೋಡಿ ಇವಾಗ ಕೇಳಿಸ್ಕೊಂಡ್ರಾ ರೈಟ್ ಕರ್ವ್ ಅ ಹೆಡ್ ಸೊ ಇದೊಂದು ತುಂಬ ವಿಷಯದಲ್ಲಿ ನನಗೆ ಹೆಲ್ಪ್ ಆಗಿದೆ ಹೌದಾ ಹೆಂಗೆಂದ್ರೆ ವಿ ಡೋಂಟ್ ನೋ ದ ಮಡ್ ಬಿ ಎ ಶಾಪ್ ರೈಟ್ ಟರ್ನ್ ವಿ ಡೋಂಟ್ ನೋ ನಾವೊಂದು ಹಂಡ್ರೆಡ್ ಹಂಡ್ರೆಡ್ ಮೇಲೆ ಇರ್ತೀವಿ ಅಂತ ತಿಳ್ಕೊಳ್ಳಿ ಇಫ್ ಯು ಹ್ಯಾಡ್ ಟು ಟೇಕ್ ಅ ಇಮಿಡಿಯೇಟ್ ಟರ್ನ್ ನಮ್ಗೆ ಗೊತ್ತಾಗಲ್ಲ ಸೊ ಇಟ್ ಇಟ್ಸ್ ಆಕ್ಚುಲಿ ಗಿವಿಂಗ್ ಅಸ್ ಅ ವಾರ್ನಿಂಗ್ ಏ ಮುಂದೆ ರೈಟ್ ಇದೆ ಅಂತ ಹೇಳಿ ಅದು ಮಾತ್ರ ಅಲ್ಲ ಸ್ಪೀಡ್ ಹಂಪ್ಸ್ ಅದು ತುಂಬಾ ಹೆಲ್ಪ್ ಆಗುತ್ತೆ ಸೇಲ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಹೇಳಿ ಬಟ್ ಇಟ್ ವರ್ಕ್ ಇನ್ ದ ರೈಟ್ ಟೈಮ್ ದ ರೈಟ್ ಪ್ಲೇಸಸ್ ಇವಾಗ ಏರಿಯಾದಲ್ಲಿ ನೀವು ಹೋಗ್ತಾ ಇದೀರ ಹಿಟ್ಟಿಗೆ ಹಂಡ್ರೆಡ್ ಟು ಹಂಡ್ರೆಡ್ ಟ್ವೆಂಟಿ ಆಯ್ತು ಅವಾಗ ಏನಾಗುತ್ತೆ ಅಂದ್ರೆ ಗಿವ್ಸ್ ಯೋ ವಾರ್ನಿಂಗ್ ದರ್ ಇಸ್ ರೋಡ್ ಹಂಪ್ ಹೆಡ್ ಅಂತ ಸೊ ನಮ್ಗೆ ಗೊತ್ತಾಗ ಒಂದ್ಸತಿ ಗೊತ್ತಾಗೋದೇ ಅಲ್ಲ ಸೊ ವಿ ವಿಜಸ್ ಬಿಲೀವ್ ವಿ ಲೋಡ್ ಆನ್ ಕಾಲ್ ಬಟ್ ದೇ ಬಿ ಸಮಥಿಂಗ್ ಸೊ ಆ ಸೇಫ್ಟಿ ವೈಸ್ ರೆಕಮೆಂಡೆಡ್ ಇದೆಲ್ಲ ಒಂದು ಆಗುತ್ತೆ ಒಂದ್ಸತಿ ಕಮ್ಮಿ ಮಾಡ್ಬೇಕು ಅನ್ಸುತ್ತೆ ಆಫ್ಟರ್ ಫೈವ್ ಇಯರ್ಸ್ ಯು ಹ್ ಟು ರಿನೂವ್ ಯರ್ಕ್ರಿಪ್ಷನ್ ಫಾರ್ ಸಮಿಮ್ ಇಸ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಈ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕಂದ್ರೆ ದೀಸ್ ಗೈಸ್ ದೇ ಡೋಂಟ್ ಹ್ಯಾವ್ ಟು ಮಚ್ ಆಫ್ ನಾಲೇಜ್ ಅಂತ ಹೇಳಬೇಕು ಕನ್ನಡದಲ್ಲಿ ಹೇಳ್ರಿ ಏನ್ ತುಂಬಾ ಇಂಗ್ಲೀಷ್ ಮಾತಾಡ್ತಿದ್ರೋನೇ ಬರ್ತಲ್ಲ ಮಾತಾಡಿ ಕನ್ನಡದಲ್ಲಿ ಕನ್ನಡ ಬರುತ್ತೆ ನೋಡಿ ಇವಾಗ ಹೆಂಗೆ ಹೆಂಗ್ ಕೊಟ್ಟಾಗ ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಮಾಡಿದ್ರು ನಾನು ಸ್ವಲ್ಪ ಖುಷಿ ರೂಪಾಯಿ ಟಿಪ್ಸ್ ಎಲ್ಲ ಕೊಟ್ಟೆ ಸೆಕೆಂಡ್ ಟೈಮ್ ನನ್ಗೆ ಒಂದು ಕಂಪ್ಲೇಂಟ್ ಬಂತು ಏನಂದ್ರೆ ಇಲ್ಲಿ ನೋಡಿದ್ರೆ ಯಾವ್ದಲ್ಲ ಎ ಸಿ ನಾಬ್ಸ್ ಇಲ್ಲ ಆರ್ ಎರಡು ಸಾವಿರ ಕಿಲೋಮೀಟರ್ ಓಡಿಸಿರ್ತೇವೆ ಅಷ್ಟೇ ಜಾಸ್ತಿ ಇಲ್ಲ ಫಸ್ಟ್ ಕಂಪ್ಲೇಂಟ್ ಏನಂದ್ರೆ ನನ್ನ ಮೂವ್ ಮಾಡುವಾಗ ಅಡ್ಜಸ್ಟ್ ಮಾಡುವಾಗ ಎಸಿ ಅಡ್ಜಸ್ಟ್ ಮಾಡುವಾಗ ಕೈ ಇಲ್ಲ ಇಲ್ಲ ಇದೆ ಅದ್ ವರ್ಕ್ ಆಗಲ್ಲ ನೋಡಿ ಏನ್ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಏನಕ್ಕೆ ಅಂದ್ರೆ ದ ಕ್ವಾಲಿಟಿ ಇದೆಲ್ಲ ತುಂಬಾ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಕೊಟ್ಟು ಇದು ಯಾವ್ದೋ ಲೋ ಗ್ರೇಡ್ ಸ್ಟಫ್ ಕೊಟ್ಬಿಟ್ಟಿದಾರೆ ಅನ್ಸುತ್ತೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಈ ವಿಷಯದಲ್ಲಿ ತುಂಬಾ ಕೆರದಾಗಿತ್ತು ನಾನು ಹೇಳಿದೆ ಇದು ಬಂದು ವಾರಂಟಿ ಕ್ಲೇಮ್ ಮಾಡಿ ಬಿಕಾಸ್ ಇದು ಟೆನ್ ತೌಸಂಡ್ ಆಗಿಲ್ಲ ಅಷ್ಟು ಬೇಗ ಇಷ್ಟೊಂದು ಬರ್ತದೆ ಅಂತ ಹೇಳಿದಾಗ ಅವರು ಇಲ್ಲ ಸರ್ ಅದು ಅಂತ ಏನು ಹೇಳಿದ್ರು ದೆನ್ ನಾನು ಒಂದು ಮೂರು ಸಾವಿರ ರೂಪಾಯಿ ಆಯಿತು ನಾನು ಮೂರು ಸಾವಿರ ರೂಪಾಯಿ ಕೊಡ ಅದು ಫಸ್ಟ್ ಹದಿಮೂರು ಸಾವಿರ ಕೇಳಿದ್ರು ಚೇಂಜ್ ಎಂಟ ಅಷ್ಟೆ ನಾನು ಹೇಳಿದೆ ಇಲ್ಲಪ್ಪ ಜಸ್ಟ್ ನಾಬ್ ಮಾತ್ರ ಜಸ್ಟ್ ಅದು ಚೇಂಜ್ ಮಾಡ್ಕೊಡಿ ಇಲ್ಲ ಮಾಡಿ ಅಂತೇಳಿ ಇಲ್ಲ ಸರ್ ಅದೆಲ್ಲ ಫುಲ್ ಚೇಂಜ್ ಮಾಡಬೇಕು ಹಂಗೆಲ್ಲ ಮಾತಾಡಿದ್ರು ಓಕೆ ಸರ್ ಡಿಸ್ಕೌಂಟೆಡ್ ಪ್ರೈಸ್ ಅಂತ ಹೇಳಿ ಇದೆ ಸರ್ ತ್ರೀ ತೌಸಂಡ್ ರುಪೀಸ್ ಅಂತೇಳಿ ಓಕೆ ಫೈನ್ ತೊಗೊಳ್ಳಿ ಅಂತ ಪೇ ಮಾಡಿದೆ ತುಂಬ ಸರ್ಪ್ರೈಸ್ ಇವಾಗ ರೀಸೆಂಟಿಗೆ ಅದನ್ನ ಕಂಡಿಡ್ದಿತ್ತು ಏನು ಮಾಡಿದೆ ಅಂದರೆ ಗಮ್ ತೊಗೊಂಡು ಅನಿಸಿದ್ದಾರೆ ಫೇಮಿಕ್ ಬಿಕ್ ತಗೊಂಡಾ ಫೇಮಿಕ್ ಬಿಕ್ ಅನ್ಸಿದಾರೆ ಅಂಡ್ ಅದು ಸಿ ಎ ಸಿ ಅಲ್ವಾ ವೆಂಟಿ ಎಸಿ ವೆಂಟ್ ಎಷ್ಟು ದಿನ ತಡೀದಿತ್ತು ಅದು ಎಸಿ ಬರತಾ ಬರ್ದ ವೀಕ್ ಆಗ್ತಾ ಹೋಗುತ್ತೆ ಬ್ಲೋರ್ ಹಾಕಿದ್ರೆ ಬಿಸಿ ಆಗ್ತಾ ಏನಾಯ್ತು ರೀಸೆಂಟ್ ಆಗಿ ಇದು ನಾವು ಮಾಡ್ದೆ ಇದು ಕೈ ಬಂತು ಒಂದು ತಗೊಂಡ್ರೆ ಇನ್ನೊಂದ್ ಫ್ರೀ ಅಂತ ಹೇಳಿ ಇದನ್ನ ಹಿಂಗ್ ಮಾಡದ್ರು ಅದನ್ನ ಕೈ ಇವಾಗ ವರ್ಕ್ ವರ್ಕಾದ್ದೆ ಒಂದೇ ಇದನ್ನು ಯಾವಾಗ ಬಿಚ್ಕೊಂಡ್ ನಂಗೆ ಗೊತ್ತಿಲ್ಲ ಇದು ವರ್ಕ್ ಆಗ್ತಿಲ್ಲ ಅದು ವರ್ಕ್ ಆಗ್ತಿಲ್ಲ ಇಲ್ಲೇ ಅಡ್ಜಸ್ಟ್ ಮಾಡಕ್ ಏನೋ ಏನಾದ್ರು ಕಟಿಂಗ್ ಪ್ಲೇನ್ ನಾನು ಇವಾಗ ಸರ್ವಿಸ್ ಸರ್ವಿಸ್ ಒಂದಾಗ ಕೊಟ್ಟು ಇವಾಗ ಕೊಡುವ ಕಂಪ್ಲೇಂಟ್ ರೈಸ್ ಮಾಡ್ತೇನೆ ಆಯ್ತಾ ಬಿಕಾಸ್ ಇದನ್ನ ನಾನು ಬಂದು ಅವ್ರ ಸಿ ಯು ಗಣ ತೊಗೊಳ್ಬೇಕಂತ ಇದೇನೆ ದಿಸ್ ಅ ವೆರಿ ಬ್ಯಾಡ್ ಥಿಂಗ್ ನಾನು ಲಾಸ್ಟ್ ಟೈಮ್ ಬಂದು ದೇ ಚಾರ್ಜ್ ಮೀ ಗೇ ಮೀ ಆಲ್ ಏನೋ ರೀಸನ್ಸ್ ಎಲ್ಲ ಕೊಟ್ಟು ಆಯ್ತು ಸರ್ ನೀವು ಹೊಸ ಕಸ್ಟಮರು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕಥೆಗಳೆಲ್ಲ ಬೂಸೆಲ್ಲ ಹೊಡೆದೆ ಕೊಟ್ಟರು ಫೆವಿಕ್ವಿಕ್ನ ಕೈಗೆ ಮೂರ್ ಸಾವಿರ ಫೆವಿಕ್ ಮೂರ್ ಸಾವಿರ ಫೆವಿಕ್ ಸೊ ಮೂರ್ ಫೆಬಿಕ್ವಿಕ್ ಬಂದ್ವಿ ಐವತ್ತು ಲಕ್ಷ ಗಾಡಿ ಅಂದ್ ದಟ್ಟು ಲಕ್ಸುರಿ ಲಕ್ಸುರಿ ವೇರಿಯಂಟ್ ಈ ಲಕ್ಸುರಿ ವೇರಿಯಂಟ್ ಅಲ್ಲಿ ಬಂದ್ಬಿಟ್ಟು ಇದ್ದು ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ ಬ್ರೇಕ್ಸ್ ನಾನು ಬ್ರೇಕ್ಸ್ ನೋಡಿದ್ರೆ ತರ್ಟಿ ತೌಸಂಡ್ ಕಿಲೋಮೀಟರ್ ಗೆ ಸರ್ವಿಸ್ ಆಯ್ತಾ ಅವಾಗ ನಾನು ಬ್ರೇಕ್ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸ್ದೆ ಸೊ ಎವ್ರಿ ಟೆನ್ ತೌಸಂಡ್ ನಾನು ಚೇಂಜ್ ಮಾಡಿಸ್ತೇನೆ ಸೇಫ್ಟಿ ವೈಸ್ ಐ ಟೇಕ್ ಚಾನ್ಸಸ್ ಅವ್ರು ಹೇಳ್ತಾರೆ ಸರ್ ಫಿಫ್ಟಿ ಪರ್ಸೆಂಟ್ ಇಲ್ಲಪ್ಪ ಬೆಚ್ಚಿ ಚೇಂಜ್ ಮಾಡಿ ಐ ಡೋಂಟ್ ವಾಂಟ್ ಟೇಕ್ ಚಾನ್ಸಸ್ ಅಂತ ಆಯ್ತಾ ನೆಕ್ಸ್ಟ್ ಟೆನ್ ತೌಸಂಡ್ ಕಿಲೋಮೀಟರ್ ಓಡಿಸಬೇಕು ಸಿಕ್ಸ್ ತೌಸಂಡ್ ಫುಲ್ ಬೇರೆ ಔಟ್ ಅಂದ್ರೆ ಎಲ್ಲೋ ಬೇರೆ ಕಡೆ ಫ್ಯಾಮಿಲಿ ಫ್ಯಾಮಿಲಿ ಐ ಪುಟ್ ರಿಸ್ಕ್ ಆಯ್ತಾ ಸೊ ಐ ಯೂಸ್ಲಿ ಚೇಂಜ್ ಈ ಸದಿ ಚೇಂಜ್ ಮಾಡಿದಾಗ ಅವರು ಐ ಡೋಂಟ್ ಥಿಂಗ್ ಸೊ ಕರೆಕ್ಟ್ ಹಾಕಿಲ್ಲ ಅನ್ಸುತ್ತೆ ತಂದಿದ ತಕ್ಷಣ ಮಾಡ್ದೆ ಗೋ ಅದು ಅವ್ರ ಮೇಲೆ ನಾನು ಅವ್ರು ತಪ್ಪಿದ್ರೂ ನಾನು ಅವಾಗೆ ಹೋಗಿರ್ಬೇಕಾಗಿತ್ತು ಇವಾಗ ಹೋಗೋಣ ಅವಾಗ ಹೋಗೋಣ ಅಂತ ಹತ್ ಸಾವಿರ ಕಿಲೋಮೀಟರ್ ಆಯ್ತು ಸಲ ಆಯ್ತು ನೆಕ್ಸ್ಟ್ ವೀಕ್ ಸರ್ವಿಸ್ ಇದೆ ಕೊಡಬೇಕು ಕಾನ್ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಕ್ ಆಗಲ್ಲ ಬಟ್ ನನ್ನ ಪಾಯಿಂಟ್ ಏನಂದ್ರೆ ದೇಶ ಚೆಕ್ ಚೆಕ್ ಮಾಡಿ ನಾನು ಕೊಡ್ಬೇಕಾಯ್ತು ಸೊ ಏನಾಗ್ತದೆ ಅಂದ್ರೆ ಪ್ರತಿ ಸಲ ನಾನ್ ಮಾಡಿದಾಗ ಪಂಪ್ ಹೊಡಿಬೇಕು ಪಂಪ್ ಅಂಪ್ ಅಳ್ದೆ ಅವಾಗ ಇಟ್ಕೊಂಡೆ ಎಸಿ ಇದ್ ಒಂದು ಬ್ರೇಕ್ಸ್ ಒಂದು ಸರ್ವಿಸ್ ಇಂದಾನೆ ಮಾಡಿ ಮಾಡ್ಕೊಡ್ಬೇಕಾಗಿತ್ತು ಅವರು ಒಂದು ಸ್ಕ್ರೂ ಡ್ರೈವರ್ ತಗೊಂಡು ಹಿಂಗ ಇಟ್ಕೊಂಡಿದೀರಾ ನೀವ್ ಇಟ್ಕೊಂಡಿದ್ದೀನಿ ಅದೊಂಥರ ನೆನಪಿನ ಕಾಣಕ್ಷತ್ರ ನೋಡಿಪಾ ಇದೇ ನಾಬ್ ಇದು ನೋಡಿ ಸಿಂಪಲ್ ಓ ಇದನ್ನ ಇಟ್ಕೊಂಡ್ ನಾವ್ ಮಾಡ್ಬೇಕಾದನಾ ಇಟ್ಕೊಂಡು ಮಾಡಕ್ಕೂ ಆಗಲ್ಲ ಯಾಕಂದ್ರೆ ಅದು ಸ್ಟಿಕ್ ಆಗಿರುತ್ತೆ ಇನ್ನೊಂದು ನಾಬ್ ಎಲ್ಲ ಇದೆ ಕ್ವಾಲಿಟಿ ಹೇಳ್ಕೊಳೋ ತರ ಇಲ್ಲ ಸ್ವಲ್ಪ ಕ್ರೋಮ್ ಫಿನಿಶ್ ಮುಂದೆ ಕೊಟ್ಟಿದ್ದಾರೆ ಈಗ ನಾವು ಐ ತಿಂಕ್ ಫೇಸ್ ಲಿಫ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಒಂದು ಅಪ್ಡೇಟ್ ಬಂತು ಇಂದ ಬ್ಲಾಕ್ ಸ್ಟ್ರಾಮ್ ಫ್ರಂಟ್ ಗ್ರಿಲ್ ಚೆನ್ನಾಗಿದೆ ಏನಂದ್ರೆ ಸಿನ್ಸ್ ಇದು ಯುಕೆ ಬೇಸ್ಡ್ ಕಂಪನಿ ಆಗಿರೋದ್ರಿಂದ ಹೀಟಿಂಗ್ ಫಂಕ್ಷನ್ಸ್ ನೋಟಿದ್ರೆ ಎರಡ್ ಸೀಟ್ ಗಳು ಕೂಲಿಂಗ್ ಫಂಕ್ಷನ್ಸ್ ನ ಕೊಟ್ಟಿದ್ರೆ ಚೆನ್ನಾಗಿರೋದು ಸಿಕ್ಸ್ ಸೀಟರ್ ಸೆವೆನ್ ಸೀಟರ್ ಕಾನ್ಫಿಗರೇಷನ್ ಅಲ್ಲೂ ಸಿಗುತ್ತೆ ಇದು ಸೆವೆನ್ ಸೀಟರ್ ಕಾನ್ಫಿಗರೇಷನ್ ನೀವು ಸಿಕ್ಸ್ ಸೀಟರ್ ಕಾನ್ಫಿಗರೇಷನ್ ಅಲ್ಲಿ ಹೋಗಿದ್ರೆ ನಿಮ್ಗೆ ಕ್ಯಾಪ್ಟನ್ ಸೀಟ್ ಸಿಗುತ್ತೆ ಸೊ ಮಿಡಲ್ ರೋ ಪ್ಯಾಸೆಂಜರ್ಸ್ ಇನ್ನು ಸ್ವಲ್ಪ ಪ್ರೀಮಿಯಂ ಆಗಿ ಶಾಫರ್ ಡ್ರೈವಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಸೊ ಇನ್ನು ಸ್ವಲ್ಪ ಪ್ರೀಮಿಯಂ ಆಗಿರ್ಬೇಕಂದ್ರೆ ಆ ವೇರಿಯಂಟ್ ಹೋಗ್ಬೋದು ಗೆ ಬಟ್ ಸೆವೆನ್ ಸೀಟರ್ ಕಂಫರ್ಟೆಬಲ್ ತುಂಬಾನೇ ಇರುತ್ತೆ ತುಂಬಾ ಟೈಮ್ ನೀವೇನಾದ್ರು ನಾಲ್ಕ್ ಜನ ಐದ್ ಜನ ಹೋಗ್ತಿದ್ರೆ ಅಂದ್ರೆ ಫಿಫ್ಟಿ ಫಿಫ್ಟಿ ಸ್ಪ್ಲಿಟ್ ಮಾಡ್ಕೊಂಬಿಡ್ಬೋದು ಹಿಂದೆ ಸಿಕ್ಸ್ಟಿ ಫೋರ್ಟಿ ಸ್ಪ್ಲಿಟ್ ಇದೆ ಸೊ ಸೀಟ್ ನ ಫೋಲ್ಡ್ ಮಾಡಿಕೊಟ್ರೆ ನಿಮ್ಗೆ ಬೂಟ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಏಳು ಜನ ಹೋದಾಗ ಸ್ವಲ್ಪ ಕಮ್ಮಿನೇ ಬೂಟ್ ಸ್ಪೇಸ್ ಹೊಸ ಅಪ್ಡೇಟೆಡ್ ಮಾಡೆಲ್ ಬಂದಾಗ ನಾನು ಡ್ರೈವ್ ರಿವ್ಯೂನೂ ಹಾಕ್ತೀನಿ ರೇಟಿಂಗ್ ಸರ್ವಿಸಸ್ ಸರ್ವೀಸ್ ಅವಾಜ್ ಈಸ್ ದ ರೇಟಿಂಗ್ ಫಾರ್ ದ ಎಂ ಜಿ ಗ್ಲಾಸ್ಟರ್ ಫಾರ್ ದ ಕಾರ್ ಹೆಂಗ್ ನೋಡಿದ್ರೂನು ನಿಮ್ಗೆ ಏಯ್ಟ್ ಟು ಏಯ್ಟ್ ಪಾಯಿಂಟ್ ಫೈವ್ ಕೊಡಬಹುದು ಆಯ್ತಾ ಕಾರಿಗೆ ಸರ್ವಿಸ್ ಅಂತ ನೋಡಿದಾಗ ಸಿಕ್ಸ್ ನಾ ರೇಟ್ ಮಾಡಿದ ಆಟ್ ಆಫ್ ಟೆನ್ ಸೊ ಯಾರ್ ಫಾರ್ಚುನರ್ಗೆ ಹೋಗಬೇಕು ಯಾರ್ ಗ್ಲಾಸ್ಟರ್ಗೆ ಹೋಗಬೇಕು ಸೇಮ್ ಪ್ರೈಸಿಂಗ್ ಆಲ್ಮೋಸ್ಟ್ ಸೇಮ್ ಪ್ರೈಸಿಂಗ್ ಗೆ ನಿಮ್ಗೆ ಅಡಿಷ್ನಲ್ ಫೀಚರ್ಸ್ ಇರ್ತದೆ ಇಂಜಿನ್ ಬಿಟ್ರೆ ಇಂಜಿನ್ ಬಂದಿ ಮಾತಾಡಂಗಿಲ್ಲ ಹೌದು ಸಿಂಪಲ್ ಆಗಿ ಹೇಳ್ತೀನಿ ಕಾಪೇಟ್ಸ್ ಎಲ್ಲ ಇದಕ್ಕೆ ಹೋಗ್ರಪ್ಪ ಮತ್ತೆ ಎಲ್ಲ ಬಡ್ಡಿ ವ್ಯಾಪಾರ ಮಾಡೋರು ಮತ್ತೆ ಕಡಕ್ ಆಗಿರೋರು ಹಿಂಗಿರೋರೆಲ್ಲ ಬಂದಿ ಫಾರ್ಚುನರ್ಗೆ ಹೋಗಿ ಬಟ್ ಫಾರ್ಚುನರ್ ಅಲ್ಲಿ ಡ್ಯೂ ಫರ್ ಅನ್ ಅಪ್ಡೇಟ್ ಜನ್ರ ಮಾಡಲೆಲ್ಲ ಅರವತ್ ಲಕ್ಷಕ್ಕೆಲ್ಲ ಹೋಗ್ಬಿಟ್ಟಿದೆ ಫೋರ್ ಬೈ ಫೋರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ನೇ ಆಯ್ತು ಬಟ್ ಆದ್ರೂ ನಮ್ಮವ್ರು ಕೊಟ್ಟು ತಗೊಂತಾರೆ ಫಾರ್ಚುನರ್ ತಗೊಂತಾರೆ ನೂರ ಐವತ್ ಇನ್ನೂರು ಸಬ್ಸ್ಕ್ರೈಬರ್ಸ್ ಬಂದ್ರೆ ನಮ್ ಕನ್ನಡ ಚಾನಲ್ ಅಲ್ಲಿ ಐವತ್ ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಗೆ ಈ ತರ ಸಪೋರ್ಟ್ ಮಾಡ್ತಾರೆ ಅಂತ ಮಾಡ್ತಾರಪ್ಪ ನಮ್ಮೂರು ನಮ್ ಮಾಡ್ದೆ ಯಾರು ಮಾಡ್ತಾರೆ ಟೂ ಮಂತ್ಸ್ ಬ್ಯಾಕ್ ನಾವು ಇಪ್ಪತ್ತು ಇಪ್ಪತ್ತೈದು ಸಾವಿರದಲ್ಲಿ ಏನೋ ಇದ್ದಿದ್ದು ಈಗ ಐವತ್ ಸಾವಿರ ಟಚ್ ಆಗ್ತಿದೆ ಜನ ಸಬ್ಸ್ಕ್ರೈಬರ್ಸ್ ಬಂದ್ರೆ ಐವತ್ ಸಾವಿರ ಐವತ್ ಲಕ್ಷ ಕಾರ್ ರಿವ್ಯೂ ಮಾಡ್ತಾ ಇದೀವಿ ಬೇಗ ಬಂದಿ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದ್ರೆ ಗೊತ್ತಲ್ಲ ನಮ್ಮಡುಗ ಬತ್ತ ಮನೆಗೆ ಓನರ್ಶಿಪ್ ರಿವ್ಯೂಸ್ ಜಾಸ್ತಿ ಮಾಡೋಣ ಸೊ ಆವಾಗಲೇ ನಿಮ್ಗೆ ಗೊತ್ತಾಗೋದು ಡ್ರೈವಿಂಗ್ ಇಂಪ್ರೆಷನ್ಸ್ ಯಾವ ತರ ಇದೆ ಮೇಜರ್ ಸರ್ವಿಸ್ ಫೀಡ್ಬ್ಯಾಕ್ ಯಾವ ತರ ಇದೆ ಅಂತ ತಿಳ್ಕೊಳ್ಳಬೇಕು ನೀವು ಕಾರ್ ತಗೊಳಕು ಮುಂಚೆ ಏಯ್ ನಂದು ಚಾನಲ್ ಇದೆ ಕಂಟೆಂಟ್ ಟಾಕ್ಸ್ ಅಂತ ಹೇಳಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ಆದ್ರೆ ಮಾತ್ರ ಕಷ್ಟ ಆದ್ರೆ ಬೈಬೇಡಿ ಇವತ್ತು ಆಕ್ಚುಲಿ ಬಿ ಎಂ ಡಬ್ಲ್ಯೂ ಏಟ್ ಫಿಫ್ಟಿ ಜಿ ಎಸ್ ಮತ್ತೆ ಹಯಬೂಸ ಕೂಡ ಇದೆ ಸೋನ್ ಅದನ್ನು ರಿವ್ಯೂ ನಾವು ಸ್ವಲ್ಪ ಬೈಕ್ ಹಚ್ಚರು ಮಾಡೋಣ ರಾಯಬೂಸ ಏಟ್ ಫಿಫ್ಟಿ ಬಿಎಮಲ್ಯೂ ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿ ಇಷ್ಟು ಇದೆ ಎಲ್ಲ ಕುತ್ಮಿ ರಿವ್ಯೂ ಮಾಡೋಣ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ನಿಮಗೂ ಇನ್ನೂ ಏನಾದ್ರು ಕ್ವಶನ್ಸ್ ಇದ್ರೆ ನಮ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದನ್ನ ಖಂಡಿತ ಆನ್ಸರ್ ಮಾಡ್ತೀವಿ ಸೊ ಸೀಟ್ ಬೆಲ್ಟ್ ಹಾಕೋದನ್ನ ಮಾತ್ರ ಮರಿಬೇಡಿ ಬಾಯ್ ಬಾಯ್ ಜೈ ಕರ್ನಾಟಕ ಬಾಯ್ ಹೇಳಿ ಬಾ ಬಾಯ್